ಪರಿಕಲ್ಪನೆಯಲ್ಲಿ ವೀರಲೋಕ ಪ್ರಕಾಶನ ಅದರ ಮಾಲೀಕರಾದಂತಹ ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದರ ಹೆಸರು ದೇಸಿ ಚಕ್ಲಿ ಅನ್ನುವಂಥದ್ದು. ಅದರ ಉದ್ದೇಶ ಏನಂದರೆ ಗ್ರಾಮೀಣ ಪ್ರತಿಭೆಗಳನ್ನು ಶೋಧಿಸುವಂಥದ್ದು ಅದರ ಮೂಲ ಉದ್ದೇಶ. ಅವರು ತಮ್ಮ ಪ್ರಕಾಶನ ಮುಖಾಂತರ ಯುವ ಪ್ರತಿಭೆಗಳ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಆದರೆ ಕಳೆದ 2 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಹಿರಿಯ ಸಾಹಿತಿಗಳಾದಂತಹ ಕಾತಾ ಚಿಕ್ಕಣ್ಣ ಮತ್ತು ಲಕ್ಷ್ಮಣ್ ಕೊಡಸೆ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ವೀರಲೋಕ ಕಥಾಕಮ್ಮಟ ದೇಸಿ ಚಕ್ರಿ ಕಥಾಕಮ್ಮಟದ ಕುರಿತು ಒಂದು ರಾಜ್ಯ ಮಟ್ಟದ ಸಭೆಯನ್ನು ಮಾಡಿದರು. ಅದರಲ್ಲಿ ಕೊಪ್ಪಳದ ಸಂಚಾಲಕರಾಗಿ ನಾನು ಕೂಡ ಪಾಲ್ಗೊಂಡಿದ್ದೆ. ಜೂನ್ನಿಂದ ಜನವರಿವರೆಗೆ, ಜೂನ್ 2023 ಜನವರಿ 2024 ಇಡೀ ಕರ್ನಾಟಕದಾದ್ಯಂತ ಈ ದೇಸಿ ಚಕ್ರಿ ಕಥಾಕಮ್ಮಟ ನಡೆಯಲಿ. ಈಗಾಗಲೇ ಬೀದರ್, ಬಳ್ಳಾರಿ ಇನ್ನಿತರ ಪ್ರದೇಶಗಳಲ್ಲಿ ಈ ಕಥಾಕಮ್ಮಟ ನಡೆಯುತ್ತಿವೆ. ನಮ್ಮ ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲೆಯ ಕಥಾಕಮ್ಮಟ ಆಗಸ್ಟ್ 12 ಮತ್ತು 13 ನಮ್ಮ ಗಂಗಾವತಿಯ ಹೊರವಲಯದ ಅಮರ್ ಗಾರ್ಡನ್ನಲ್ಲಿ ಈ ಕಥಾಕಮ್ಮಟದ ಕಾರ್ಯಕ್ರಮ ನಡೆಯಲಿದೆ. ಈ ಕಥಾಕಮ್ಮಟದ ನಿರ್ದೇಶಕರಾಗಿ ಅಂದರೆ ಈ ಕಥಾಕಮ್ಮಟವನ್ನು ಎಲ್ಲ ರೀತಿಯಿಂದ ನಡೆಸಿಕೊಂಡವರು ನಮ್ಮ ಜಿಲ್ಲೆಯ ಹಿರಿಯ ಕಥೆಗಾರರಾದಂಥ ಲಿಂಗಾರೆಡ್ಡಿ ಆರೂರ್ ಸರ್ ಅವರು ಹಾಗೂ ಶರಣಪ್ಪ ಬಾಚನಾಪುರ್ ಸರ್ ಅವರು ಈ ಕಥಾಕಮ್ಮಟದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಈ ಒಂದು ಕಥಾಕಮ್ಮಟದ ಉದ್ಘಾಟನೆಯನ್ನು ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಲಹಾ ಸಮಿತಿ ಸದಸ್ಯರಾದಂಥ ನಮ್ಮ ಭಾಗದ ರಾಯಚೂರಿನ ಬಹಳ ಪ್ರಸಿದ್ಧ ಕವಿ ಮತ್ತು ಕಥೆಗಾರರಾದಂಥ ಚಿದಾನಂದ ಸಾಲಿ ಅವರು ಈ ಕಮ್ಮಟವನ್ನು ಉದ್ಘಾಟಿಸಿದ್ದಾರೆ. ಈ ಒಂದು ಕಥಾಕಮ್ಮಟದ ಸಮಾರೋಪ ಕಾರ್ಯಕ್ರಮದಲ್ಲಿ ನಮಗೆ ಇತ್ತೀಚೆಗೆ ತಾನೇ ಮೊನ್ನೆ ತಾನೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರಕ್ಕೆ ಪಾತ್ರರಾದಂತಹ ಫೂ ಮತ್ತು ಇತರ ಕಥೆಗಳು ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಪಡೆದಂತಹ ಚಳ್ಳೂರಿನ ನಮ್ಮ ಕಾಂಡಿಗಿ ತಾಲೂಕಿನ ಚಳ್ಳೂರಿನ ಮಂಜುನಾಯಕ್ ಚಳ್ಳೂರು ಅವರು ಆಗಮಿಸಿ ಸಮಾರೋಪ ಭಾಷಣವನ್ನು ನೆರವೇರಿಸಿದ್ದಾರೆ. ಈ ಒಂದು ಕಥಾಕಮ್ಮಟದಲ್ಲಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಪಕ್ಕದ ಸಿಂಧನೂರಿನ ಬಹಳ ಪ್ರಸಿದ್ಧ ಕಥೆಗಳಾದಂಥ ಕಲಿಗಣ್ಣ ಗುಡುದು ಹಾಗೂ ಇಂದ್ರಕುಮಾರ್ ದಾವಣಗೆರೆ ಇಂದ್ರಕುಮಾರ್ ಮತ್ತು ನಮ್ಮದೇ ಜಿಲ್ಲೆಯ ಅಕ್ಬರ್ ಸಿ ಕಾಲಿಮಿರ್ಚಿ ಮತ್ತು ಶ್ರೀಕಾ ಬಡಿಗೆ ಮತ್ತು ಪ್ರವೀಣ್ ಪೊಲೀಸ್ ಪಾಟೀಲ್ ಮತ್ತು ಇನ್ನಿತರ ಕಥೆಗಾರರು ಈ ಕಮ್ಮಟದಲ್ಲಿ ಪಾಲ್ಗೊಳ್ಳಿದ್ದಾರೆ. ನಮ್ಮ ಗಂಗಾವತಿಯ ಮಂಗಳೂರು ರಾಘವೇಂದ್ರ, ತಾವರಗಿರಿ ಶೇಖರಗೌಡ ಸರ್ನಾಡಗೌಡರು ಇವರೆಲ್ಲರೂ ಕೂಡ ಕಥಾಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಳ್ಳಿದ್ದಾರೆ. ಹಾಗೆಯೇ ಇದಕ್ಕೊಂದು ಮಾರ್ಗದರ್ಶನ ಮಂಡಳಿ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಕಮ್ಮಟದ ಮೂಲ ಉದ್ದೇಶ ಏನಂದರೆ ಪ್ರತಿಭೆಗಳಿಗೆ ಸಾಕಷ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳ ಗಣಿ ಆಗಲವೇ ಇದೆ. ಆದರೆ ಈ ನಗರ ಪ್ರದೇಶದಲ್ಲಿರ್ತಕ್ಕಂಥ ಅನುಕೂಲಗಳು ಸಿಗದೇ ಹೋಗಿ ಅವರ ಪ್ರತಿಭೆಗಳು ಅಲ್ಲೇ ಮುದುಡಿ ಹೋಗುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಆದರೆ ಇಲ್ಲಿ ದೇಸಿ ಚಕ್ಲಿ ಹೆಸರಿನಿಂದ ನಮ್ಮ ನೆಲದ ಪ್ರತಿಭೆಗಳು ಅದರಲ್ಲೂ ಮುಖ್ಯವಾಗಿ ಹಳ್ಳಿಗಾಡಿನ ಪ್ರತಿಭೆಗಳಿಗೆ ಒಂದು ವೇದಿಕೆ ತಲುಪಿಸುವಂತಹ ಬಹಳ ಮುಖ್ಯವಾಗಿ ಅವರೊಳಗಿನ ಸೃಜನಶೀಲ ಪ್ರತಿಭೆಗೆ ಬೆಳಕಿಂಡಿಯಾಗುವಂತಹ ಮತ್ತು ಬರೆಯುವ ತುಡಿತ ಇರ್ತದೆ ಬಹಳಷ್ಟು ಯುವಕರಲ್ಲಿ. ಆದರೆ ಬರವಣಿಗೆಗೆ ಬೇಕಾದ ಮಾರ್ಗದರ್ಶನ, ಅದಕ್ಕೊಂದು ಪರಿಸರ, ಅದಕ್ಕೊಂದು ಪ್ರೋತ್ಸಾಹ, ಪ್ರೇರಣೆಯ ಒಂದು ಕೊರತೆ ಇರ್ತದೆ. ಅದನ್ನು ಮನಗಂಡು ನಾವು ಈ ವೀರಲೋಕದ ವತಿಯಿಂದ ಕಥಾಕಮ್ಮಟದಲ್ಲಿ 18 ವರ್ಷದಿಂದ 35 ವರ್ಷದವರೆಗಿನ ಒಳಗಿನ ಯುವಕರಿಗೆ ಈ ಕಥಾಕಮ್ಮಟದಲ್ಲಿ ಅವಕಾಶ ಇರ್ತದೆ. 30 ಜನರಿಗೆ ಮಾತ್ರ ಈ ಕಥಾಕಮ್ಮಟದಲ್ಲಿ ನಾವು ಅವಕಾಶವನ್ನು ನೀಡ್ತಾ ಇದ್ದೇವೆ. ಇದು ಕೊಪ್ಪಳ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಯುವಕರಿಗೆ ಹೊಸದಾಗಿ ಬರೀತಕ್ಕಂಥವ್ರು ಅಥವಾ ಬರೆಯುವ ತುಡಿತವುಳ್ಳವರು ಅಥವಾ ಕಥೆಯನ್ನು ಬರೆಯಬೇಕು ಅನ್ನೋಂಥ ಆಸೆ ಇರ್ತದೆ, ಬರೆಯುವ ಬಗ್ಗೆ ಗೊತ್ತಿರೋದಿಲ್ಲ ಅಂಥವರಿಗೆ ಈಗಾಗಲೇ ಕಥಾಸಂಕಲನದಲ್ಲಿರ್ತಕ್ಕಂಥ ಯುವ ಪ್ರತಿಭೆಗಳನ್ನು ನಾವು ಇದರಲ್ಲಿ ಸೇರಿಸಿಕೊಳ್ತಾ ಇದ್ದೀವಿ. ಈ ಒಂದು ಕಥಾಕಮ್ಮಟದಲ್ಲಿ ಇವರೆಲ್ಲರಿಗೂ ಕೂಡ ನಾವು 2 ದಿನಗಳ ಕಾಲ ಅಲ್ಲಿ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೊದಲ ಬಾರಿಗೆ ಕಥಾಕಮ್ಮಟ ನಮ್ಮ ಜಿಲ್ಲೆಯ ಮಟ್ಟಿಗೆ ಗಂಗಾವತಿಯಲ್ಲಿ ನಡೀತಕ್ಕಂಥದ್ದು. ನಾವು ರಾಜ್ಯ ಮಟ್ಟದ ಕಥಾಸ್ಪರ್ಧೆಗಳನ್ನ ಆಯ್ಕೆ ಮಾಡಿ ನೋಡಿದಾಗ ಹಲವಾರು ಪ್ರಚಾರಗಳು ಸಹಜವಾಗಿ ರಾಯಚೂರು ಜಿಲ್ಲೆಯಿಂದ ಬಳಕೆಗೆ ಬಂದಿರೋದು ಕಾಣುತ್ತದೆ. ಹೀಗಾಗಿ ಇಲ್ಲಿ ಗಟ್ಟಿಯಾದಂತಹ ಕಥಾ ಸಾಹಿತ್ಯದ ಪರಂಪರೆ ಇರೋದು ಸತ್ಯ. ಆದರೆ ಅದು ಯಾಕೋ ಗೊತ್ತಿಲ್ಲ, ಹೆಚ್ಚು ಜನ ಬರಹದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ಆಗಿಲ್ಲ ಕೂಡ. ಹೀಗಾಗಿ ನಮ್ಮ ಗಂಗಾವತಿ ತಾಲೂಕಿನ ಮತ್ತು ಕೊಪ್ಪಳ ಜಿಲ್ಲೆಯನ್ನ ಪ್ರಾತಿನಿಧಿಕವಾಗಿ ನಾವು ತೆಗೆದುಕೊಂಡು ನೋಡಿದ್ರೆ ಕವಿಗಳ ಸಂಖ್ಯೆ 100 ಸಂಖ್ಯೆಯಲ್ಲಿ ಸಿಗ್ತದೆ, ಆದರೆ ಕಥೆಗಾರರ ಸಂಖ್ಯೆ ಕೇವಲ ಬೆರಳೆಣಿಕೆಯಲ್ಲಿ ಮಾತ್ರ. ಇದನ್ನ ಪ್ರೋತ್ಸಾಹಿಸಬೇಕು,
kata perempuan ini berus beku itu katakan na hutak bikin nanti udah ikutulu, itu tuh biru loka, senggatan desi jengkelin nanti, gramina pertimbangannya, perempuan ini kita tulis sekolah, katakan na nagis nanti untuk perhatiin ke kaya kita, pada kita makanan sahih itu proses itu pula jadi aja, ini kabigo ini itu kami kamera mandirake, ini khusus nanti, itu kata kamarake, khusus bagi perhatian na tulis beku. Awan netnali ini melihat apa sahab itu sahkar akhir target tuan beka kita. Yaitu nau jamin baratam atau tapulinga lirik serta Jamdas Kumar Kumar Rasmi orang. Orang yang asli kotu kuasa itu lirik nendali baratam kita nanti pada tebar kalau. Adalah modal Karnataka lirik mahamir sahaja pada dasar sahaja serta itu 15 dasmut kanker dasar. Ile nama kita lirik nendali dar nak 1 kilometer. Ila kilometer itu put kondor serta itu mahir sahaja. Semalam dah itu sudah sahih dan itu mesti indah besar. Inga oke nalar, tapi kisah ni nalar berarti. Ini pun itu sahaja pertimbangan kita. Hari yang ada agam itu normal kan, paham itu itu. Iga ini orang itu bagai tanah itu kan. So antara sahaja, kalau mereka kaya orang itu pertimbangan lah. Hari ini tentu inga oke itu matamu nalar kerana ni. Pertimbangan nalar kerana naunah berarti. So kira sahih itu syarat na orang pernah nama cerdun na. Menimbangkan pon juga, adakah ada pertimbangan dari, nama bayi lada, anak lada, gal, pertimbangan, segala nama tiada pertimbangan, nama awal yang posa yang lada, nama posa yang salah, so dari itu segala kaitu sana, segala berapa kerana pertimbangan nama berapa korana, ini segala termahir mana, segala jaga peristiwa sana, so segala kaitu sana, jadi, orang kerja ke nama, mana tiada kerja itu, ini nama real segala peristiwa, atau yang ada sahih dek, yang ada sahih dek, segala segala semua pada, pada sahaja ini menjadi kerja, awak semua pun kerana sahih dek peristiwa itu. Kita lakukan perkhidmatan perkhidmatan juga dengan